ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಈರುಳ್ಳಿಯ ಉಪಯೋಗಗಳು ಹಾಗೂ ಆರೋಗ್ಯದ ಪ್ರಯೋಜನಗಳನ್ನು ತಿಳಿಸಿಕೊಡ್ತಿದ್ದೀನಿ ಆರೋಗ್ಯ ವೃದ್ಧಿಗೆ ಬಹಳಷ್ಟು ಅನುಕೂಲವಾಗಿದೆ ಆಹಾರ ಅದಗೊಳಿಸುವಾಗ ಈರುಳ್ಳಿಯನ್ನು ಸೇರಿಸದಿದ್ದರೆ ಮತ್ತು ಅದು ಸಲಾಡ್ನಲ್ಲಿ ಇಲ್ಲದಿದ್ದರೆ ಆಹಾರದ ರುಚಿ ಬರುವುದಿಲ್ಲ ಸಹಜವಾಗಿ ಕತ್ತರಿಸುವಾಗ ಕಣ್ಣುಗಳಲ್ಲಿ ನೀರು ಬರುತ್ತೆ ಆದರೆ ಅದನ್ನು ತಿನ್ನುವುದರಿಂದ ಬರುವ ಅಸಂಖ್ಯಾತ ಪ್ರಯೋಜನಗಳಿಗೆ ಯಾವುದೇ ಹೊಂದಾಣಿಕೆ ಇಲ್ಲ ವಿಶೇಷವಾಗಿ ಬೇಸಿಗೆಯಲ್ಲಿ ಈರುಳ್ಳಿ ತಿನ್ನುವುದರಿಂದ ಶಾಖದ ಹೊಡೆತ ಉಂಟಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಈರುಳ್ಳಿ ಶಾಖದ ಹೊಡೆತದಿಂದ ಮಾತ್ರವಲ್ಲದೆ ಮಧುಮೇಹ ಮತ್ತು ಕ್ಯಾನ್ಸರ್ನಂತಹ ರೋಗಗಳಿಂದಲೂ ರಕ್ಷಿಸುತ್ತದೆ ಈರುಳ್ಳಿ ಉಪಯೋಗಗಳು ಹಾಗೂ ಆರೋಗ್ಯ ದೃಷ್ಟಿಯಿಂದ ಈರುಳ್ಳಿ ಪ್ರಯೋಜನಗಳು ಈರುಳ್ಳಿ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದೇ ಈರುಳ್ಳಿ ಎಲ್ಲ ರೀತಿಯಿಂದಲೂ ಆರೋಗ್ಯಕ್ಕೆ ಪ್ರಯೋಜನಕಾರಿ ನೀವು ಅದನ್ನು ಹಾಗೆ ತಿಂದ್ರು ಅಥವಾ ತರಕಾರಿ ಜೊತೆ ಸೇರಿಸಿ ತಿಂದ್ರು ಒಳ್ಳೆಯದೇ ಇದು ವಿಟಮಿನ್ ಸಿ ಮತ್ತು ಬಿ ಆರ್ನ ಉತ್ತಮ ಮೂಲವೆಂದು ಪರಿಗಣಿಸಲಾಗಿದೆ ಇದರ ಜೊತೆಯಲ್ಲಿ ಇದು ಮ್ಯಾಂಗನೀಸ್ ಅನ್ನು ಸಹ ಹೊಂದಿದೆ ಇದು ನಿಮ್ಮ ಶೀತ ಮತ್ತು ನೆಗಡಿಯಿಂದ ರಕ್ಷಿಸುತ್ತದೆ ಈರುಳ್ಳಿ ಪ್ರಯೋಜನಕಾರಿ ಮತ್ತು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ಆದರೆ ಇದು ಯಾವುದೇ ಗಂಭೀರ ರೋಗವನ್ನು ಗುಣಪಡಿಸಲು ಸಾಧ್ಯವಿಲ್ಲ ಇದು ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲು ಮತ್ತು ರೋಗದ ಹಂತದಿಂದ ಚೇತರಿಸಿಕೊಳ್ಳಲು ಮಾತ್ರ ಸಹಾಯ ಮಾಡುತ್ತದೆ ಮಧುಮೇಹ ಸಮಸ್ಯೆಗೆ ಈರುಳ್ಳಿ ಪ್ರಯೋಜನ ಇಲಿಗಳ ಮೇಲೆ ಮಾಡಿದ ವೈಜ್ಞಾನಿಕ ಅಧ್ಯಯನಗಳ ಮೂಲಕ ಈರುಳ್ಳಿ ರಸವು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಬಹುದು ಎಂದು ದೃಢಪಡಿಸಲಾಗಿದೆ ಅಧ್ಯಯನದ ಪ್ರಕಾರ ಈರುಳ್ಳಿಯು ಕ್ರೋಮಿಯಂ ಅನ್ನು ಹೊಂದಿರುತ್ತದೆ ಇದರಿಂದಾಗಿ ಮಧುಮೇಹ ರೋಗಿಗಳಿಗೆ ಪ್ರಯೋಜನಕಾರಿಯಾಗಿದೆ ಮಧುಮೇಹದಿಂದ ಸಮಸ್ಯೆಯನ್ನು ತಪ್ಪಿಸಲು ಸೀಮಿತ ಪ್ರಮಾಣದಲ್ಲಿ ಈರುಳ್ಳಿಯನ್ನು ಪ್ರತಿದಿನ ಸೇವಿಸಬಹುದು ಯಾರಾದರೂ ಮಧುಮೇಹದಿಂದ ಬಳಲುತ್ತಿದ್ದರೆ ಮಧುಮೇಹ ಔಷಧಿಯ ಜೊತೆಗೆ ಈರುಳ್ಳಿಯನ್ನು ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಸೇವಿಸಬೇಕು ಕ್ಯಾನ್ಸರ್ ವಿರುದ್ಧ ಹೋರಾಡಲು ಈರುಳ್ಳಿಯು ಉಪಯೋಗ ವಿಜ್ಞಾನಿಗಳ ಪ್ರಕಾರ ಈರುಳ್ಳಿ ಕೊಲೊನೋ ಕ್ಯಾನ್ಸರ್ ಉಂಟುಮಾಡುವ ಕೋಶಗಳ ಬೆಳವಣಿಗೆಯನ್ನು ನಿಲ್ಲಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈರುಳ್ಳಿಯಲ್ಲಿ ಕ್ವೆರ್ಸೆಟಿನ್ ಮತ್ತು ಆಂಥೋಸಯಾನಿನ್ಗಳು ಅಧಿಕವಾಗಿದೆ ಕ್ವೆರ್ಸೆಟಿನ್ ಒಂದು ಉತ್ಕರ್ಷಣ ನಿರೋಧಕದಂತೆ ಕಾರ್ಯನಿರ್ವಹಿಸುತ್ತದೆ ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿ ಫ್ರೀ ರಾಡಿಕಲ್ಗಳ ರಚನೆಯನ್ನು ತಡೆಯುತ್ತದೆ ಇದರಿಂದಾಗಿ ಕ್ಯಾನ್ಸರ್ ಅಪಾಯವು ಕಡಿಮೆಯಾಗುತ್ತದೆ ಈರುಳ್ಳಿಯನ್ನು ಸೇವಿಸುವುದರಿಂದ ಕ್ಯಾನ್ಸರ್ ಬ್ಯಾಕ್ಟೀರಿಯಾಗಳನ್ನು ದೇಹದಲ್ಲಿ ಬೆಳೆಯುವ ಅವಕಾಶವನ್ನು ನೀಡುವುದಿಲ್ಲ ಈರುಳ್ಳಿ ಸೇವನೆಯಿಂದ ಬಾಯಿಯ ಕ್ಯಾನ್ಸರ್ ಅನ್ನು ಕೂಡ ತಪ್ಪಿಸಬಹುದು ಹೆಚ್ಚು ಈರುಳ್ಳಿ ಸೇವಿಸುವ ಜನರಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಹಲವು ಪಟ್ಟು ಕಡಿಮೆಯಾಗುತ್ತವೆ ಎಂದು ಕಂಡುಬಂದಿದೆ ಜೀರ್ಣಾಂಗ ವ್ಯವಸ್ಥೆಯ ಸುಧಾರಣೆಗೆ ಈರುಳ್ಳಿ ಪ್ರಯೋಜನಕಾರಿ ಈರುಳ್ಳಿಯ ಔಷಧೀಯ ಗುಣಗಳು ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈರುಳ್ಳಿಯಲ್ಲಿ ನಾರಿನಾಂಶ ಹೆಚ್ಚಾಗಿರುವುದರಿಂದ ಮಲಬದ್ಧತೆ ಮತ್ತು ಗ್ಯಾಸ್ನಂತಹ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮಲಬದ್ಧತೆಯ ಸಮಸ್ಯೆ ಇಲ್ಲದಿದ್ದರೆ ಜೀರ್ಣಾಂಗ ವ್ಯವಸ್ಥೆಯು ಸರಿಯಾಗಿ ಕೆಲಸ ಮಾಡುತ್ತದೆ ಉತ್ತಮ ಆರೋಗ್ಯಕ್ಕೆ ಈರುಳ್ಳಿಯು ಉಪಯೋಗವಾಗುತ್ತದೆ ಈರುಳ್ಳಿಯಲ್ಲಿರುವ ಕ್ವೆರ್ಸೆಟಿನ್ ಹೃದಯಕ್ಕೂ ಒಳ್ಳೆಯದು ಇದು ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಈ ಕಾರಣದಿಂದಾಗಿ ಹೃದಯವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಈರುಳ್ಳಿ ಹೃದಯದ ಆರೋಗ್ಯಕ್ಕೆ ಅಗತ್ಯವಾದ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನಗೊಳಿಸಬಹುದು ಈರುಳ್ಳಿ ರಕ್ತದಲ್ಲಿನ ಪ್ಲೇಟ್ಲೆಟ್ಗಳನ್ನು ಒಂದಕ್ಕೊಂದು ಅಂಟಿಕೊಳ್ಳದಂತೆ ತಡೆಯಬಹುದು ಇದರಿಂದ ರಕ್ತ ಹೆಪ್ಪುಗಟ್ಟುವಿಕೆ ಉಂಟಾಗುವುದಿಲ್ಲ ಮತ್ತು ಹೃದಯಾಘಾತದ ಅಪಾಯ ಕಡಿಮೆಯಾಗುತ್ತದೆ ಇದಲ್ಲದೆ ಈರುಳ್ಳಿಯು ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಈರುಳ್ಳಿ ಸೇವನೆಯಿಂದ ಮೂಳೆಗಳು ಬಲವಾಗುತ್ತದೆ ಸಂಶೋಧನೆಯ ಪ್ರಕಾರ ಮನುಷ್ಯನಲ್ಲಿ ವಯಸ್ಸಾದಂತೆ ಸಂಭವಿಸುವ ಮೂಳೆಗಳನ್ನು ದುರ್ಬಲಗೊಳಿಸುವುದು ಮತ್ತು ಮುರಿಯುವ ಅಪಾಯವನ್ನು ಕಡಿಮೆ ಮಾಡುತ್ತದೆ ಇನ್ನೊಂದು ಅಧ್ಯಯನದ ಪ್ರಕಾರ ಪ್ರತಿನಿತ್ಯ ಈರುಳ್ಳಿ ತಿನ್ನುವ ಮಹಿಳೆಯು ಅವರ ಮೂಳೆಗಳು ಈರುಳ್ಳಿ ತಿನ್ನದ ಮಹಿಳೆಯರಿಗಿಂತ 5% ಬಲಿಷ್ಠವಾಗಿರುತ್ತದೆ ಅಲ್ಲದೆ 50 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರು ಈರುಳ್ಳಿ ತಿನ್ನುವುದರಿಂದ ಮೂಳೆಗಳು ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ಉರಿಯೂತ ಮತ್ತು ಅಲರ್ಜಿಗಳಿಂದ ಪರಿಹಾರ ನೀಡುತ್ತದೆ ನಿಮಗೆ ಈಗಾಗಲೇ ತಿಳಿದಿರುವಂತೆ ಈರುಳ್ಳಿಯಲ್ಲಿ ಕ್ವೆರ್ಸೆಟಿನ ಎಂಬ ಅಂಶವಿದೆ ಇದು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ನಿಮಗೆ ಅಲರ್ಜಿಯ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ನೀವು ರಾತ್ರಿ ಹಸಿ ಈರುಳ್ಳಿಯನ್ನು ಸೇವಿಸಿದರೆ ಅದರಲ್ಲಿರುವ ಸಲ್ಫರ್ ಎಂಬ ಸಂಯುಕ್ತವು ಲೋಲೆಯನ್ನು ಹೊರಹಾಕಲು ಸಹಾಯ ಮಾಡುತ್ತದೆ
ಕಿವಿನೋವು ನಿವಾರಣೆ ಮಾಡಲು ಬೇಕು ಈರುಳ್ಳಿ. ಕಿವಿಯಲ್ಲಿನ ನೋವನ್ನು ಈರುಳ್ಳಿಯಿಂದ ಗುಣಪಡಿಸಬಹುದು. ಇದಕ್ಕಾಗಿ ಈರುಳ್ಳಿಯನ್ನು ಬಿಸಿ ಮಾಡಿ ಮತ್ತು ಅದರ ರಸವನ್ನು ತೆಗೆದು ಕಿವಿನೋವು ಇರೋರಿಗೆ ಹಾಕಬೇಕು. ಇದರಿಂದ ಕಿವಿನೋವು ಗುಣವಾಗುತ್ತದೆ. ಉದ್ದ ಕೂದಲು ಬೆಳೆಯಲು ಈರುಳ್ಳಿಯು ಉಪಯುಕ್ತ. ಕೂದಲಿಗೆ ಅಗತ್ಯವಾದ ಸಲ್ಫರ್ ಮತ್ತು ಕೆರಟಿನ್ನಂತಹ ಪೋಷಕಾಂಶಗಳು ಈರುಳ್ಳಿಯಲ್ಲಿ ಕಂಡುಬರುತ್ತದೆ. ಈರುಳ್ಳಿ ರಸವನ್ನು ಕೂದಲಿಗೆ ಹಚ್ಚಿದಾಗ ಕೂದಲು ಉದ್ದ, ದಪ್ಪ ಮತ್ತು ಗಟ್ಟಿಯಾಗಬಹುದು. ಕೂದಲನ್ನು ಬೇರುಗಳಿಂದ ಬಲಪಡಿಸುತ್ತದೆ. ಈರುಳ್ಳಿ ರಸದಿಂದ ಕೂದಲನ್ನು ತೊಳೆಯುವುದು ಉತ್ತಮ. ಇದು ಕೂದಲು ಬೆಳವಣಿಗೆಗೆ ಕಾರಣವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.